ಹಣೆ ಬರಹದಲ್ಲಿ ಬರ್ದಿಲ್ಲ ಅನ್ನೋದು ಬೇರೆ ಮಾತು, ಆದ್ರೆ ಪ್ರಯತ್ನವನ್ನೇ ಪಡ್ಲಿಲ್ಲ ಅಂದ್ರೆ ನಮ್ದೇ ತಪ್ಪು. ನಮ್ಮ ಪ್ರಯತ್ನ ಹೇಗಿರ್ಬೇಕಂದ್ರೆ ಅದರ ಗೆಲುವು ಪೂರ್ತಿ ಜಗತ್ತಿಗೆ ಕೇಳಿಸ್ಬೇಕು. ಕಣ್ಣಲ್ಲಿ ಗೆಲ್ಲೋ ಕನಸಿದೆ, ಇವತ್ ನೀನ್ ಡೈಲಿ ಬೆಳಗ್ಗೆ ಜಲ್ದಿ ಎದ್ದೇಳೋದು ಮುಂದೊಂದು ದಿನ ಈ ಜಗತ್ತಿನ ಮುಂದೆ ಸಕ್ಸಸ್ಫುಲ್ ವ್ಯಕ್ತಿಯನ್ನಾಗಿಸುತ್ತೆ. ಇವತ್ ನೀನ್ ಮಾಡೋ ಕೆಲಸ ಮುಂದೊಂದು ದಿನ ನಿನ್ನ ಹೆಸರನ್ನ ಕೇಳಿ ನಿನಗೆ ಗೌರವ ಬರಬೇಕು. ನಂಬಿಕೆ ಕಳ್ಕೊಳ್ಬೇಡ, ಇನ್ನು ಮುಂದೆ ಸಾಗಬೇಕಾಗಿರೋ ದಾರಿ ತುಂಬಾ ಇದೆ. ಯಾರ್ ನಿನ್ ಕೈಯಲ್ಲಿ ಆಗಲ್ಲ ಅಂದ್ರೋ ಅವ್ರಿಗೆ ಸಾಧಿಸಿ ತೋರಿಸ್ಬೇಕಲ್ವಾ? ಎಲ್ಲಿವರೆಗೂ ನಿನ್ ಪರಿಚಯ ಬೇರೆಯವರಿಗೆ ಮಾಡ್ಕೊಡೋ ಅವಶ್ಯಕತೆ ಇರಲ್ವೋ ಅಲ್ಲಿವರೆಗೂ ಪ್ರಯತ್ನ ಪಡು. ನಿನ್ನನ್ನ ನೋಡಿ ನಾಲ್ಕು ಜನ ಇನ್ಸ್ಪೈರ್ ಆಗ್ಬೇಕು, ಆ ರೀತಿ ಬದುಕು ತೋರಿಸು. ಇವತ್ ನಿನ್ ಹತ್ರ ಇರೋ ಅಷ್ಟು ಟೈಮ್ ಮತ್ತೆ ಯಾವತ್ತೂ ಸಿಗಲ್ಲ. ಯಾರು ರಾತ್ರಿಗಳನ್ನ ಪ್ರಯತ್ನದಲ್ಲಿ ಕಳೀತಾರೋ ಅವರೇ ಬೆಳಗ್ಗೆ ಉದಯಿಸೋ ಸೂರ್ಯನ ರೀತಿ ಜೀವನದಲ್ಲಿ ಪ್ರಜ್ವಲಿಸೋದು. ನೋಡು, ಈ ಜಗತ್ತಲ್ಲಿ ನಿನಗೆ ಯಾರ್ ಬೇಕಾದ್ರೂ ಮೋಸ ಮಾಡಬಹುದು, ಆದ್ರೆ ಆ ನಿನ್ ಪುಸ್ತಕದಲ್ಲಿರೋ ಆ ಸರಸ್ವತಿ ಯಾವತ್ತೂ ನಿನ್ಗೆ ಮೋಸ ಮಾಡಲ್ಲ. ಲೈಫಲ್ಲಿ ನೀನ್ ಯಾರನ್ನಾದ್ರೂ ನಂಬಬೇಕಾದ್ರೆ ನಿನ್ನ ಪುಸ್ತಕನ ನಂಬೋ. ಇವತ್ತ ದೇವ್ರು ನನಗೇನೆ ಯಾಕೆ ಜಾಸ್ತಿ ಕಷ್ಟ ಕೊಡ್ತಾನೆ ಅಂತ ನಿನ್ಗೆ ಯಾವಾಗ್ಲೇ ಡೌಟ್ ಬಂದ್ರು ನೆನ್ಪಿಟ್ಕೋ. ಈ ಜಗತ್ತಲ್ಲಿ ಆ ಕಷ್ಟನ ಎದುರಿಸೋ ತಾಕತ್ತು ನಿನಗ್ ಮಾತ್ರನೇ ಇರೋದು ಅನ್ನೋದನ್ನ ಯಾವತ್ತು ಮರಿಬೇಡ. ಸಮಸ್ಯೆಗಳು ಜಾಸ್ತಿ ಆಯ್ತು ಅಂತ ಧೈರ್ಯ ಕಳೆದುಕೊಳ್ಬೇಡ. ನೋಡು, ಅಪ್ಪನ ದುಡ್ಡಲ್ಲಿ ಅಮ್ಮನ ದುಡ್ಡಲ್ಲಿ ಯಾರ್ ಬೇಕಾದ್ರೂ ಮಜಾ ಮಾಡಬಹುದು, ಆದ್ರೆ ನೀನ್ ದುಡ್ದು ಅಪ್ಪ ಅಮ್ಮನಿಗೆ ನೀನ್ ಬಟ್ಟೆ ಕೊಡ್ಸೋದೆ ನಿಜವಾದ ಮಜಾ. ನಿನ್ನ ಎಜುಕೇಶನ್ನ ಯಾವತ್ತು ನೆಗ್ಲೆಕ್ಟ್ ಮಾಡಬೇಡ. ನಮ್ ಲೈಫಲ್ಲಿ ಮುಂದೊಂದಿನ ನಾನ್ ಆ ದಿನ ಆ ಕೆಲಸ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ರಿಗ್ರೆಟ್ ಇದ್ರೆ ಅದು ವಿದ್ಯಾಭ್ಯಾಸ ಆಗಿರುತ್ತೆ. ಅದಕ್ಕೆ ಅದನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡ ಅಂದಿದ್ದು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಇದು 2023ರ ಯಾವ ತಿಂಗಳಂದ್ರೆ ನಿನ್ ಕಣ್ಮುಂದೇನೆ ಕಳೆದೋಗಿರೋ ತಿಂಗಳು. ಇದೇ 8 ತಿಂಗಳಿಂದೆ ಹೋಗಿ ನೋಡು. 2023 ಆರಂಭವಾದಾಗ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ವಿಶ್ ಮಾಡೋದ್ರ ಜೊತೆ ನಿನಗ್ ನೀನೇ ಒಂದು ಮಾತು ಕೊಟ್ಕೊಂಡಿದ್ದೆ ಅಲ್ವಾ, ಅದು 2022 ಮುಗಿದು 2023ರ ಆರಂಭದ ಜೊತೆ ನಿನ್ನ ಲೈಫ್ ನ ಬದಲಾಯಿಸೋ ವರ್ಷ. ಈ 2023ರ ವರ್ಷ ನೀನ್ ಅಂದ್ಕೊಂಡಿರೋ ಕೆಲಸನ ಮಾಡಿ ತೋರ್ಸೋ ವರ್ಷ. ತುಂಬಾ ಕನಸನ್ನ ಕಂಡಿದ್ದೆ, ಆ ಕನಸನ್ನ ಪೂರ್ತಿ ಮಾಡೋ ಸಂಕಲ್ಪ ಕೂಡ ಮಾಡಿದ್ದೆ. ಆದ್ರೆ ತಲೆ ತಗ್ಸೋ ವಿಚಾರ ಏನಂದ್ರೆ ಹೇಗೆ ಟೈಮ್ ಕಳೀತಿದ್ಯೋ ಅದೇ ರೀತಿ ನಿನ್ನ ಪ್ರಯತ್ನ ನಿನ್ನ ಎಫರ್ಟ್ ಕೂಡ ಕಡಿಮೆ ಆಗ್ತಿದೆ. ನಿನಗ್ ನೀನೇ ಕೊಟ್ಟ ಮಾತನ್ನ ನೀನೇ ಮರ್ತೋಗಿದ್ಯಾ? ಈಗ ನಿನ್ ಜೀವನ ಹೇಗ್ ನಡೀತಿದ್ಯಂದ್ರೆ ಹಿಂದಿನ ವರ್ಷ ಹೇಗಿತ್ತೋ ಹಾಗೆ ನೋಡ್ತಾ ನೋಡ್ತಾ 8 ತಿಂಗಳು ಮುಗ್ದೋಯ್ತು. ಇನ್ನು ಮಿಕ್ಕಿರೋ 3-4 ತಿಂಗಳು ಕೂಡ ಹಾಗೆ ಮುಗ್ದೋಗುತ್ತೆ. ಮತ್ತೆ 2024 ನ್ಯೂ ಇಯರ್ ಬಂದಾಗ ಮತ್ತದೇ ಪ್ಲಾನ್ ಮಾಡ್ತೀಯ? ಎಲ್ಲಿವರೆಗೂ ನಿನ್ನನ್ನ ನೀನ್ ಬದಲಾಯಿಸ್ಕೊಳ್ಳಲ್ವೋ ಅಲ್ಲಿವರೆಗೂ ನಿನ್ ಲೈಫ್ ಬದಲಾಗಲ್ಲ. ನಿನ್ನ ಟೈಮ್ ಜೊತೆ ನಿನ್ನ ಲೈಫ್ ಕೂಡ ವೇಸ್ಟ್ ಆಗ್ತಿದೆ ಅನ್ನೋದನ್ನ ಯಾವತ್ತು ಮರಿಬೇಡ. ದುಃಖದ ವಿಚಾರ ಏನಂದ್ರೆ ತುಂಬಾ ಟೈಮ್ ಕಡಿಮೆ ಇದೆ ಅಂತ, ಆದ್ರೆ ಖುಷಿ ಪಡೋ ವಿಚಾರ ಏನಂದ್ರೆ ಇನ್ನೂ ಟೈಮ್ ಇದೆ. ಈಗ ಆಲ್ರೆಡಿ ಕಳ್ಕೊಂಡಿರೋ ಟೈಮ್ ಬಗ್ಗೆ ಯೋಚಿಸ್ತಾ ಕೂತ್ರೆ ಪ್ರಯೋಜನ ಇಲ್ಲ, ಆದ್ರೆ ಮುಂದೆ ಬರೋ 3-4 ತಿಂಗಳ ಬಗ್ಗೆ ಯೋಚಿಸು. ಈ 3-4 ತಿಂಗಳು ಎಲ್ಲರಿಂದ ಕಣ್ಮರೆಯಾಗೋ. ಈ 3 ತಿಂಗಳು ನಿನ್ನನ್ನ ನೀನು 4 ಗೋಡೆಗಳ ಮಧ್ಯೆ ಬಂದಿ ಮಾಡ್ಕೋ. ಇಡೀ ಪ್ರಪಂಚ ಅನ್ಕೊಳ್ಳಿ ಈತ ಕಾಣೆ ಆಗೋಗಿದ್ದಾನೆ ಅಂತ. ಈ 3-4 ತಿಂಗಳು ನಿನ್ನ ಎಫರ್ಟ್ ಹೇಗಿರ್ಬೇಕಂದ್ರೆ ಇದೇ ಜನ ನಿನ್ನ ಹತ್ರ ಮಾತಾಡೋಕೆ ಟೈಮ್ ಕೇಳ್ಬೇಕು. ಈ 3-4 ತಿಂಗಳು ನಿನ್ಗೆ ಅಂತ ಕೆಲಸ ಮಾಡ್ ನೋಡು, ಆಗ ನೀನೇ ನೋಡ್ತೀಯ ನಿನ್ನಲ್ಲಾಗಿರೋ ಬದಲಾವಣೆಯನ್ನ. ನಿನ್ನ ಕಾನ್ಫಿಡೆನ್ಸ್ ಲೆವೆಲ್ ಬೇರೆನೆ ಇರುತ್ತೆ. ಹೊಸ ವರ್ಷದಲ್ಲಿ ಹೊಸ ಪ್ಲಾನ್ ಮಾಡೋಕೆ ಓಕೆ, ಆದ್ರೆ ಮುಂದೆ ಇರೋ 4 ತಿಂಗಳಲ್ಲಿ ಜಬರ್ದಸ್ತ್ ಎಫರ್ಟ್ ಹಾಕು. ನೀನೊಬ್ಬ ಯೋಧ, ನೀನಿಲ್ಲಿ ಗೆಲ್ಬೇಕಂದ್ರೆ ಮೊದ್ಲು ನಿನ್ನ ನೀನ್ ಗೆಲ್ಲು. ಒಂದು ಮಾತ್ ನೆನ್ಪಿಟ್ಕೋ, ನಿನ್ಗಿಂತ ಬಲಶಾಲಿ ಯಾರು ಇಲ್ಲ. ನೀನ್ ಮಾಡೋ ಕೆಲ್ಸನ ಇಡೀ ಜಗತ್ತಲ್ಲಿ ಯಾರ ಕೈಯಲ್ಲೂ ಮಾಡೋಕಾಗಲ್ಲ. ನಿನ್ನ ಎಫರ್ಟ್ ಹೇಗಿರ್ಬೇಕಂದ್ರೆ ಇದೇ ನಿನ್ನ ಕೊನೆ 4 ತಿಂಗಳು ಅನ್ಕೊಂಡು ಎಫರ್ಟ್ ಹಾಕು. ಕೆಲವರು ಹೇಳ್ತಾರೆ ಹಣೆ ಬರಹ ಬದಲಾಯಿಸೋಕ್ ಆಗಲ್ಲ ಅಂತ, ಆದ್ರೆ ಸರಿಯಾದ ಟೈಮಲ್ಲಿ ನಾವು ತಗೊಳ್ಳೋ ನಿರ್ಧಾರ ನಮ್ಮ ಭವಿಷ್ಯ ನಮ್ಮ ಹಣೆ ಬರಹವನ್ನೇ ಬದಲಾಯಿಸುತ್ತೆ. ಜೀವನನ ಕಳಿಯೋಕೆ 2 ದಾರಿ ಇದೆ. ಒಂದು, ಈಗ ಏನ್ ನಡೀತಿದ್ಯೋ ಅದನ್ನ ಹಾಗೆ ಆಗೋಕೆ ಬಿಡು. ಇನ್ನೊಂದು, ಜವಾಬ್ದಾರಿ ತಗೋ ನಿನ್ನ ಪರಿಸ್ಥಿತಿಯನ್ನ ಬದಲಾಯಿಸೋಕೆ. ತುಂಬಾ ಜನ ನನ್ನ ಹತ್ರ ಇನ್ನೂ ಬೇಜಾನ್ ಟೈಮ್ ಇದೆ ಅಂತ ಹೇಳ್ಕೊಂಡೆ, ಅರ್ಧ ಟೈಮ್ ವೇಸ್ಟ್ ಆಗೋಗಿರುತ್ತೆ. ಸರಿಯಾಗಿ ನೋಡಿದ್ರೆ ನಿನ್ನ ಹತ್ರ ಟೈಮ್ ಇಲ್ಲ, ಸಮಯಕ್ಕೆ ಬೆಲೆ ಕೊಡು. ಕಡಿಮೆ ವಯಸ್ಸಲ್ಲೇ ಸಕ್ಸಸ್ ಆಗಬಹುದು, ಸ್ಟಡಿ ಹಾರ್ಡ್,
No matter, it takes time. It seems impossible. Just remember that the feeling of success is the best feeling in the world. ಅದಕ್ಕೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ನಿದ್ದೆ ಕೆಟ್ಟಿದ್ ಸಾಕು, ಇನ್ನೇನಿದ್ರು ಬೆಟರ್ ಅಂಡ್ ಬೆಸ್ಟ್ ಫ್ಯೂಚರ್ಗೋಸ್ಕರ ವರ್ಕ್ ಹಾರ್ಡ್. ನಿನ್ನ ಎಲ್ಲಾ ಡಿಸ್ಟ್ರಾಕ್ಷನ್ಸ್ ನ ಅವಾಯ್ಡ್ ಮಾಡಿ, ಫೋಕಸ್ ಓನ್ಲಿ ಆನ್ ಸ್ಟಡಿ. ಯಾಕೆ ಕೆಲಸಕ್ಕೆ ಬರದ ವಿಷಯಗಳಲ್ಲಿ ನಿನ್ನ ವಿದ್ಯಾರ್ಥಿ ಸಮಯವನ್ನ ವ್ಯರ್ಥ ಮಾಡ್ತಿದ್ಯಾ? ಹಾಗೆ ಮಾಡ್ತಿದ್ರೆ ಕೇವಲ ಸಮಯವನ್ನ ವ್ಯರ್ಥ ಮಾಡ್ಕೊಂತಾನೆ ಬದುಕ್ತಿದ್ರೆ ಕೊನೆಗೆ ವಿದ್ಯಾರ್ಥಿ ಜೀವನ ಏನಾಗ್ಬೇಕು? ಸಮಯ ಮೀರೋದ್ಮೇಲೆ ನೀನ್ ಸಾಧಿಸ್ಬೇಕು ಅಂತ ಅಂದ್ಕೊಂಡಿರೋದು ಕೈ ಜಾರಿ ಹೋದ್ಮೇಲೆ ನೀನ್ ಬಾಧೆ ಪಟ್ರು ಪ್ರಯೋಜನ ಇಲ್ಲ. ಅದಕ್ಕೆ ಸುಮ್ನೆ ಟೈಮ್ ವೇಸ್ಟ್ ಮಾಡೋದ್ ನಿಲ್ಸು. ಫೇಸ್ಬುಕ್, ವಾಟ್ಸಪ್ ಅಂತ ಚಾಟಿಂಗ್ ಹೆಸರಲ್ಲಿ ನಿನ್ನ ಜೀವನ ವ್ಯರ್ಥ ಮಾಡ್ಕೊಳ್ಬೇಡ. ನೀನ್ ಸಾಧಿಸ್ಬೇಕು ಅಂತಿದ್ರೆ, ನಿನ್ನ ಜೀವನದ ಬೆಲೆ ನಿನಗೆ ಗೊತ್ತಿದ್ರೆ ಇಂತಹ ಕೆಲಸ ಮಾಡ್ತಿದ್ದ? ನೀನ್ ಬದಲಾಗೋದ್ಕೋಸ್ಕರ, ನಿನ್ನ ಜೀವನ ಬದಲಾಯಿಸೋದಕ್ಕೋಸ್ಕರ, ನಿನ್ನ ಗುರಿ ಮುಟ್ಟೋಕೆ ಯಾವ ಕೆಲಸ ಮಾಡ್ಬೇಕು ಆ ಕೆಲಸವನ್ನ ಮಾತ್ರ ಮಾಡ್ಬೇಕು. ಹೊಸ ಹೊಸ ದಾರಿಗಳನ್ನ ಅನ್ವೇಷಣೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ವಿದ್ಯಾರ್ಥಿ ಜೀವನದ ಸಮಯವನ್ನ ಸದ್ವಿನಿಯೋಗಿಸ್ಕೊಳ್ಳೋದನ್ನ ಸರಿಯಾಗಿ ಕಲಿಬೇಕು. ಜೀವನವನ್ನ ಸೋಂಬೇರಿತನದಲ್ಲಿ ಕಳಿಬೇಡ. ಸೋಂಬೇರಿತನದಲ್ಲಿ ಟೈಮ್ ವೇಸ್ಟ್ ಮಾಡಿದ್ರೆ ಏನ್ ಪ್ರಯೋಜನ? ಎದ್ದೇಳು, ನಿನ್ನ ಜೀವನ ನೀನ್ ಕೈ ಜಾರೋ ಮುನ್ನ ಎದ್ದೇಳು. ನಿನ್ನ ಜೀವನದ ಲಕ್ಷ್ಯ ಗುರಿ ಏನು ಅಂತ ತಿಳ್ಕೊ. ನೀನ್ ಹೋಗ್ಬೇಕಾಗಿರೋ ದಾರಿ ಯಾವುದು ಅಂತ ತಿಳ್ಕೊ. ಅದಕ್ಕೋಸ್ಕರ ಕೆಲಸ ಮಾಡು, ಅದಕ್ಕೋಸ್ಕರ ಪ್ರಯತ್ನ ಪಡು. ಇಲ್ಲ, ಈ ಸಮಯ ಎಲ್ಲ ನಾನು ಅಂದ್ಕೊಂಡಾಗೆ ನಡೀತಿದೆ ಅನ್ನೋ ಭ್ರಮೆಯಲ್ಲಿ ಬದುಕಬೇಡ. ಹೊರಗಡೆ ಬಾ, ಅದು ವಾಸ್ತವ ಅಲ್ಲ ಅಂತ ತಿಳ್ಕೊ. ಕಾಲ ನಿನ್ನ ಕೈ ಜಾರಿ ಹೋದ್ಮೇಲೆ ನಿನ್ ಜೀವನ ಕೊಡೋ ಪರೀಕ್ಷೆಯಲ್ಲಿ ನಿನ್ ಸೋತೋದಾಗ ನೀನ್ ಎಷ್ಟೇ ಹೊತ್ತು ಹತ್ತು ಬಾಧೆ ಪಟ್ರು ಕನಿಕರ ತೋರ್ಸೋರು ಯಾರೂ ಇರಲ್ಲ. ಕೈ ಜಾರಿ ಹೋದ ಒಂದ್ ಸೆಕೆಂಡ್ ಕೂಡ ಕೋಟಿ ಕೊಟ್ರು ಕೂಡ ತಗೊಂಡ್ ಬರೋಕಾಗಲ್ಲ ಅಂತ ತಿಳ್ಕೊ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ದೀಪ ಇದ್ದಾಗ್ಲೇ ಮನೆ ಬೆಳಗ್ಬೇಕು ಅಂತ. ಅದೇ ರೀತಿ ನಮ್ ಕೈಯಲ್ಲಿ ಸಮಯ ಇದ್ದಾಗ ಅಂದ್ಕೊಂಡಿದ್ದನ್ನ ಮಾಡ್ಬೇಕು. ನಮ್ಗೇನ್ ಬೇಕೋ ತಿಳ್ಕೊಳ್ಬೇಕು. ಏನ್ ಮಾಡಿದ್ರೆ ನಾನು ಆನಂದವಾಗಿ ಸಂತೋಷವಾಗಿರ್ತೀನಿ ಅಂತ ಗುರುತಿಸ್ಬೇಕು. ನಾನ್ ಇಷ್ಟಪಟ್ಟ ಕೆಲಸ ಮಾಡ್ಬೇಕಾದ್ರೆ ನಾನ್ ಸಂತೋಷವಾಗಿರೋದು. ಪರೀಕ್ಷೆಗೂ ಮುಂಚೆ ವಿದ್ಯಾರ್ಥಿ ಎಷ್ಟು ಓದಿದ್ರು, ಪರೀಕ್ಷೆ ಟೈಮಲ್ಲಿ ಎಷ್ಟರ ಮಟ್ಟಿಗೆ ಟೈಮ್ ನ ಉಪಯೋಗಿಸ್ಕೊಳ್ತೀಯಾ ಅನ್ನೋದ್ರ ಮೇಲೆ ನಿನ್ನ ರಿಸಲ್ಟ್ ನಿಂತಿರುತ್ತೆ. ನೀನ್ ಎಷ್ಟೇ ಸ್ಪೀಡ್ ಆಗಿ ಬರೆದ್ರು ಟೈಮ್ ಸಾಕಾಗ್ಲಿಲ್ಲ. ಇನ್ನು ಸ್ವಲ್ಪ ಹೆಚ್ಚು ಟೈಮ್ ಇದ್ದಿದ್ರೆ ಚೆನ್ನಾಗಿತ್ತು ಅನ್ಕೊಳ್ತೀವಿ. ಆದ್ರೆ ಒಂದ್ ಮಾತ್ ನೆನ್ಪಿಟ್ಕೋ, ಚಿಕ್ಕ ಅಂಗಡಿ ನಡ್ಸೋನೋ ಇಂದ ಹಿಡಿದು ದೊಡ್ಡ ಕಂಪನಿ ನಡ್ಸೋನ್ವರ್ಗೂ ದಿನಕ್ಕೆ ಇರೋದು 24 ಗಂಟೆ. ಆ ಟೈಮ್ ನ ಹೇಗೆ ಉಪಯೋಗಿಸ್ಕೊಳ್ತೀಯ ಅನ್ನೋದ್ರ ಮೇಲೆ ಟಾಪರ್ ಯಾರು ಅಂತ ನಿರ್ಧಾರ ಆಗುತ್ತೆ. ಕಾಲ ಹಿಂದಕ್ಕೆ ಚಲಿಸೋದಿಲ್ಲ, ಅದರ ಜೊತೆಗೆ ಹೆಜ್ಜೆ ಹಾಕ್ದಿದ್ರೆ ನಾವು ನಿಂತಲ್ಲೇ ನಿಂತಿರ್ಬೇಕಾಗಿರುತ್ತೆ. ಸಮಯ ಯಾರ ಮನೆ ಆಳಲ್ಲ, ಸಮಯದ ಮುಂದೆ ಯಾರು ಕೀಳಲ್ಲ. ಹಿಂಬಾಲಿಸಿದ್ರೆ ಸಾಧಕನಾಗುವೆ, ಕಡೆಗಣಿಸಿದ್ರೆ ಸೋಂಬೇರಿ ಆಗ್ತೀವಿ. ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ದಿನಕ್ಕಿರೋದು 86,400 ಸೆಕೆಂಡ್ಸ್. ಅದನ್ನ ನೀನ್ ಹೇಗ್ ಉಪಯೋಗಿಸ್ಕೊಳ್ತೀಯ ಅನ್ನೋದ್ರ ಮೇಲೆ ನಿನ್ನ ಗೆಲುವು ನಿಂತಿರುತ್ತೆ. ಜೀವನದಲ್ಲಿ ಸೋತೋನೋ ನಾನ್ ಟೈಮ್ ನ ಹೇಗ್ ಉಪಯೋಗಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ, ಆದ್ರೆ ಜೀವನದಲ್ಲಿ ಗೆದ್ದೋನೋ ಅದನ್ನ ಮಾಡ ತೋರಿಸಿರ್ತಾನೆ. ಕೇವಲ ನನ್ಗೆ ಎಕ್ಸಾಮ್ ಅಲ್ಲಿ 85% 90% ಬೇಕು ಅಂತ ಅನ್ಕೊಂಡ್ರೆ ಆಗಲ್ಲ, ಅದಕ್ಕೆ ತಕ್ಕಂತೆ ಪ್ರಯತ್ನವೂ ಇರಬೇಕು.